ಸರ್ದೇಶ್ ಪಾಂಡೆ ಈ ಹೆಸರು ಎಲ್ಲರಿಗೂ ಚಿರಪರಿಚಿತವಿಲ್ಲದೇ ಇರಬಹುದು ಆದರೆ ಈ ನಟಿ ಮಾತ್ರ ಎಲ್ಲರಿಗೂ ಪರಿಚಿತರೆ ಕಾರಣ ಹಲವು ವರ್ಷಗಳಿಂದ ಕನ್ನಡ ಕಿರುತೆರೆ ಹಾಗೂ ಸ್ಯಾಂಡಲ್ವುಡ್ನಲ್ಲಿ ಸಕ್ರಿಯರಾಗಿದ್ದಾರೆ ರಂಗಭೂಮಿಯಲ್ಲಿ ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಇವರು ಸದ್ಯ ಸತ್ಯ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇವರ ಪತಿಯು ರಂಗಭೂಮಿಯಲ್ಲಿರುವ ಕಲಾವಿದರೆ ನಾಟಕಗಳ ಕತೆ ಬರೆಯುವುದು ನಿರ್ದೇಶಿಸುವುದು ಇವರ ಪತಿಯ ಹಲವು ನಾಟಕಗಳು ಹಿಟ್ ಆಗಿವೆ ಮಾಲತಿ ಅವರು ಸುಮಾರು ಎರಡು ದಶಕಗಳಿಂದಲೂ ಬಣ್ಣದ ಲೋಕದಲ್ಲಿದ್ದಾರೆ ಹಿಂದೂಸ್ತಾನಿ ಸಂಗೀತ ಕಲಿತಿರುವ ಮಾಲತಿ ಅವರ ತಾತನೂ ಕೂಡ ಒಳ್ಳೆಯ ಕಲಾವಿದರಾಗಿದ್ದರಂತೆ ಅವರಿಂದಲೇ ಮಾಲತಿ ಅವರ ನಟನೆಯನ್ನ ಮೈಗೂಡಿಸಿಕೊಂಡಿದ್ದಾರೆ ಮಾಲತಿ ಸರದೇಶ್ ಪಾಂಡೆ ಅವರು ಕಾಲೇಜಿನಲ್ಲಿ ಓದುವಾಗ ಯಶವಂತ್ ಸರ್ ದೇಶ್ ಪಾಂಡೆ ಅವರ ನಾಟಕವೊಂದಕ್ಕೆ ಹಾಡು ಹಾಡಲು ಹೋಗಿದ್ದರು ತುಂಟ ಮಕ್ಕಳ ತಂಟೆ ಎಂಬ ನಾಟಕದ ಪ್ರಾಕ್ಟೀಸ್ ಮುಗಿದು ಶೋ ನಡೆಯುವ ದಿನವೇ ಯಶವಂತ್ ಸರ್ ದೇಶಪಾಂಡೆ ಅವರ ಹುಟ್ಟುಹಬ್ಬವಿತ್ತಂತೆ ಇದು ಕೊನೆ ಕ್ಷಣದಲ್ಲಿ ತಿಳಿದ ಕಾರಣ ಮಾಲತಿ ಅವರು ಕೈಗೆ ಸಿಕ್ಕ ಗ್ರೀಟಿಂಗ್ ಕಾರ್ಡ್ ಅನ್ನ ಪರ್ಚೇಸ್ ಮಾಡಿ ಬರ್ಡೇ ವಿಶಸ್ ಬರೆದು ಕೊಟ್ಟಿದ್ದರಂತೆ ಆದರೆ ಅದರಲ್ಲಿ ನಾನು ಪ್ರೀತಿಸುವವನು ಎಂದು ನಲ್ಲಿ ಬರೆದಿತ್ತಂತೆ ಹಾಗಾಗಿ ಯಶವಂತ್ ಅವರು ಮಾಲತಿ ಅವರ ಮನೆಯಲ್ಲಿ ಮಾತನಾಡಿ ನಿಶ್ಚಿತಾರ್ಥ ಆಗಿ ಗ್ರೀಟಿಂಗ್ ಕಾರ್ಡ್ ಪಡೆದ ಒಂದು ತಿಂಗಳಲ್ಲಿ ಸಪ್ತಪದಿಯನ್ನ ತುಳಿದಿದ್ದರಂತೆ ಮಾಲತಿ ಹಾಗೂ ಯಶವಂತ್ ಸರ್ ದೇಶಪಾಂಡೆ ಅವರು ಸಾಕಷ್ಟು ಮರಾಠಿ ನಾಟಕಗಳನ್ನು ಅನುವಾದಿಸಿ ನಿರ್ದೇಶಿಸಿ ನಟಿಸಿದ್ದಾರೆ ಈ ಜೋಡಿ ಮಾಡಿದ ಆಲ್ ದ ಬೆಸ್ಟ್ ನಿ ಹೀಗೇಕೆ ನೀ ದೂರ ಓಡುವೆ ರಾಶಿ ಚಕ್ರ ಸೇರಿದಂತೆ ಹಲವು ನಾಟಕಗಳು ಅತ್ಯುತ್ತಮ ಪ್ರದರ್ಶನವನ್ನ ಕಂಡಿವೆ ಇನ್ನು ಆಲ್ ದಿ ಬೆಸ್ಟ್ ನಾಟಕವಂತೂ ಬ್ರೇಕ್ ಇಲ್ಲದಂತೆ ಪ್ರದರ್ಶನಗೊಂಡಿದೆ ಈ ನಾಟಕದ ಬಗ್ಗೆ ತಿಳಿದ ಸ್ಟಾರ್ ರವಿಚಂದ್ರನ್ ಅವರು ತಮ್ಮ ಮನೆಯಲ್ಲಿಯೂ ಈ ನಾಟಕ ಪ್ರದರ್ಶನ ಮಾಡಿಸಿದ್ದರಂತೆ ಇನ್ನು ಮಾಲ್ತಿ ಅವರು ಶಿರಸ್ತು ಶುಭಮಸ್ತು ಆಕಾಶದೀಪ ಆಕಾಶ ದೀಪ ಕನ್ಯಾದಾನ ಸೇರಿದಂತೆ ಹಲವು ಧಾರಾವಾಹಿಗಳಿಗೆ ಬಣ್ಣ ಹಚ್ಚಿದ್ದಾರೆ ಇನ್ನು ಇಂತಿ ನಿನ್ನ ಪ್ರೀತಿಯ ಉಲ್ಲಾಸ ಉತ್ಸಾಹ ಯಶ್ವಂತ್ ಗಜ ಜೊತೆ ಜೊತೆಯಲ್ಲಿ ಅಯ್ಯ ಆದಿ ಡಕೋಟಾ ಎಕ್ಸ್ಪ್ರೆಸ್ ಕಂಟಿ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇನ್ನು ಮಾಲ್ತಿ ಅವರ ಬದುಕಿಗೆ ಅವರ ಮಗಳು ದೋಸ್ತಿ ಬಂದಾಗ ಅತ್ಯಂತ ಖುಷಿಯಾಗಿತ್ತಂತೆ ಮಗಳು ಹುಟ್ಟಿದ ಮೇಲೆ ನಾವು ತುಂಬಾ ಚೆನ್ನಾಗಿದ್ದೇವೆ ಮಗಳು ಹುಟ್ಟಿದ ಮೇಲೆ ನಮ್ಮ ಬದುಕೆ ಬದಲಾಯಿತು ಅವಳಿಂದಾಗಿ ನಮ್ಮ ಮನೆಯಲ್ಲಿ ಯಾವುದಕ್ಕೂ ಕಮ್ಮಿಲ್ಲದಂತಾಯಿತು ಅವಳು ಒಂದು ಕ್ಷಣ ಮನೆಯಲ್ಲಿಲ್ಲದಿದ್ದರೂ ಮನೆ ಬಿಕೋ ಎನ್ನುತ್ತೆ ಎಂದು ಇತ್ತೀಚೆಗೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಹೇಳಿಕೊಂಡಿದ್ದರು ಈ ವೇಳೆ ಅವರ ಮಗಳು ಕೂಡ ನನ್ನ ಅಮ್ಮ ನನ್ನ ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ ಇವರು ದಿ ಬೆಸ್ಟ್ ಅಮ್ಮ ಎಂದು ಹೇಳಿದ್ದಾರೆ ಮಾಲತಿ ಅವರಿಗೆ ಮಗಳೇ ಜಗತ್ತು ಎಲ್ಲರ ಜೊತೆಗೆ ಸ್ನೇಹ ಪ್ರೀತಿಯಿಂದ ಇರಲಿ ಎಂದು ಮಗಳಿಗೆ ದೋಸ್ತಿ ಎಂದು ಹೆಸರಿಟ್ಟಿದ್ದಾರೆ ಇನ್ನು ಒಂದು ಕಾಲದಲ್ಲಿ ಮಗಳಿಗೆ ಕೊಡಲು ಒಂದು ಗ್ಲಾಸ್ ಹಾಲಿಗೆ ಕಷ್ಟವಿತ್ತು ಆಗ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಎಂದು ಹೇಳಿದ್ದಾರೆ ಸದ್ಯ ಮಾಲತಿ ಅವರು ಸತ್ಯ ಧಾರಾವಾಹಿಯಲ್ಲಿ ಸೀತಾ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಗಡ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ನಿಜ ಜೀವನದಲ್ಲಿ ತುಂಬಾನೇ ಸರಳ ವ್ಯಕ್ತಿತ್ವ ಇವರದು ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು